ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ಹುಲಿ ಉಗುರಿಗಾಗಿ ಮನೆ ಶೋಧ ನಡೆಸಿದ ಅರಣ್ಯಾಧಿಕಾರಿಗಳ ಕ್ರಮ ಕಾನೂನು ಬಾಹಿರ ಅಂತ ಘೋಷಿಸುವಂತೆ ನಟ ರಾಜ್ಯಸಭಾ ಸದಸ್ಯ ಜಗದೀಶ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹುಲಿ ಉಗುರಿಗಾಗಿ ಮನೆ ಶೋಧ ಹಿನ್ನೆಲೆಯಲ್ಲಿ ಅರಣ್ಯಾಧಿಕಾರಿಗಳ ಕ್ರಮ ಪ್ರಶ್ನಿಸಿ ರಾಜ್ಯಸಭಾ ಸದಸ್ಯ ನಟ ಜಗದೀಶ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅರಣ್ಯಾಧಿಕಾರಿಗಳ ಕ್ರಮ ಕಾನೂನು ಬಾಹಿರ ಅಂತ ಘೋಷಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಅಲ್ಲದೆ ತಮಗೆ ನೀಡಿರುವ ನೋಟಿಸ್ ರದ್ದುಪಡಿಸುವಂತೆ ಕೋರಿದ್ದಾರೆ. ಇನ್ನು ನೋಟಿಸ್ಗೆ ಉತ್ತರಿಸುವ ಮೊದಲೇ 14 ಅಧಿಕಾರಿಗಳು ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಪೂರ್ತಿ ಮನೆಯಲ್ಲಿನ ವಸ್ತುಗಳನ್ನ ಚಲ್ಲಾಪಿಲ್ಲಿ ಮಾಡಿದ್ದಾರೆ. ಸಂದರ್ಶನದಲ್ಲಿ ಹೇಳಿದ ಮಾತುಗಳನ್ನ ಆಧರಿಸಿ ತೇಜೋವಧೆ ಮಾಡಲಾಗಿದೆ. ಎಲ್ಲ ಆರೋಪಗಳು ಸುಳ್ಳು ಎಂದು ಸ್ಪಷ್ಟನೆ ನೀಡಿದ್ದಾರೆ ಅಂತ ಅರ್ಜಿಯಲ್ಲಿ ನಟ ಜಗ್ಗೇಶ್ ಪರ ವಕೀಲರು ಉಲ್ಲೇಖಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಬಂಧನದಿಂದ ಪ್ರಾರಂಭವಾದ ಹುಲಿ ಉಗುರಿನ ಪ್ರಕರಣ ಸದ್ಯ ಜಗ್ಗೇಶ್ ಕೇಮುಳುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತಾವು ಧರಿಸಿದ್ದ ಪೆಂಡೆಂಟ್ ಹುಲಿ ಉಗುರಿನದ್ದು ಹುಲಿಯಂತೆ ಇರು ಅಂತ ಅವರ ಅಜ್ಜಿ ನೀಡಿದ್ದಾಗಿ ಸ್ವತಃ ಜಗ್ಗೇಶ್ ಹೇಳಿಕೊಂಡಿದ್ರು. ಇನ್ನು ನಿನ್ನೆ 4 ತಂಡವಾಗಿ ಅಧಿಕಾರಿಗಳು ಹುಲಿ ಉಗುರಿಗಾಗಿ ಶೋಧ ಕಾರ್ಯ ನಡೆಸಿದ್ರು. ದರ್ಶನ್, ಜಗ್ಗೇಶ್, ನಿಖಿಲ್ ಕುಮಾರಸ್ವಾಮಿ, ರಾಕ್ಲೈನ್ ವೆಂಕಟೇಶ್ ಮನೆಯಲ್ಲಿ ಸರ್ಚ್ ಮಾಡಿದ್ರು. ಡಿ ಬಾಸ್ ಮನೆಯಲ್ಲಿ 8 ಹುಲಿ ಉಗುರು ಪತ್ತೆಯಾಗಿದ್ದು ಅವು ನಕಲಿ ಅಂತ ಹೇಳಲಾಗಿದೆ. ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಮೇಲೆ ನೆಟ್ಟಿಗರು ಕೆಂಡ ಕಾರ್ತಾ ಇದ್ದು ತಾವಾಗಿ ಅದು ಹುಲಿ ಉಗುರು ಅಂತ ಕೇಳಿಕೊಂಡಿದ್ರು. ಅವರನ್ನ ಇದುವರೆಗೂ ಬಂಧಿಸಿಲ್ಲ. ಇದು ಜನಸಾಮಾನ್ಯರಿಗೂ ಮತ್ತು ಸೆಲೆಬ್ರಿಟಿಗಳಿಗೂ ಇರುವ ಕಾನೂನಿನ ವ್ಯತ್ಯಾಸ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು.